ಇವತ್ತು ನೋಡ್ರಿಪ್ಪ ನಮ್ಮ ಕಡೆ ಬೆಳಿಗ್ಗೆ ಹೇಳಿದ್ರೊಳಗ ಮಳಿ ಸುರುನರಿ. ಇವತ್ತು ಇವತ್ತು ಶುಕ್ರವಾರ ಇತ್ತು, ನಿನ್ನೆ ಗುರುವಾರ ಇತ್ತಲ್ರಿ, ದುಡ್ಡು ತುಂಬ ಇತ್ತು, ತುಂಬ ಬಂದೇ ಇಲ್ಲ. ನಾನು ಇವಾಗ ಹೋಗಿ ತುಂಬರನ್ರಿ. ಹೋಗಿ ಬಂದಿರಿ ಸಂಗಿ, ಹೋಗಿ ತುಂಬಂದ ನೀರಿಟ್ಟರಿ, ನೀರು ಕಾಲು ನೀರು ಕಾದು ಅಂದ್ರೆ ಜಾಗ ಮಾಡ್ತೀನಿ ರೀ. ಇಲ್ಲಿ ನೋಡ್ರಿಪ್ಪ ಮಳಿ ಅಂತೂ ಜೋರನ ಬರಾಕತ್ತ ಬಿಡ್ತ್ರಿ. ನಮ್ಮ ನೀರು ಕಾದು ಒಳಗೆ ನೋಡಿದ್ರೆ ನೀರು ಬೋಗರಾಕತ್ರಿ. ನೋಡ್ರಿಪ್ಪ ನಮ್ದಂತ ಸ್ನಾನ ಆತು, ಈಗ ಸ್ವಲ್ಪ ಬಿಸಿನೀರು ಕಾಸಿಟ್ಟೀನಿ ರೀ ಕುಡಿಯಾಕ. ಆಮೇಲೆ ಕಡೆ ಅರ್ಶಿ ಕರಾಕತ್ತಾಳ್ರಿ, ತಿಲ್ಲಿ ಬಾಚ ಬರ್ವ ನನಗೆ ಅಂತ ಅಂದ ಅಕ್ಕಿ ತಿಲ್ಲಿ ಬಾಚ್ಬೇಕು. ಇಲ್ಲೆಲ್ಲ ಉಳ್ಳಾಗಡ್ಡೆ ಅದನ್ನೆಲ್ಲ ಹೆಚ್ಚಿಟ್ಕೊಂಡಿನಿ ರೀ ಪಲ್ಯ ಮಾಡಬೇಕು ಅಂತೇನು. ಅಂದ್ರೆ ನಿನ್ನೆ ಮಸಾಲೆ ಮಾಡಿರಲ್ ರೀ ವೆಜಿಟೇಬಲ್ ಮಸಾಲೆ, ಇದಕ್ಕೆಲ್ಲ ಹಾಕಿ ಮಾಡೋಂಥದ್ದು. ಅದಕ್ಕೆ ಮೊಸರು ನೋಯಿ ಅಂದಿನಿ ವಾಪಸ್ ಬಂದೋಯ್ತು ತಿಂತಾರೆ ಅಂತ ಹೇಳ್ರಿ. ಅದು ಭಾಳ ಐತಿ, ಸ್ವಲ್ಪ ಅಷ್ಟು ಹಾಕಿ ನನ್ನ ಇದೊಂದು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಇವತ್ತು. ಅಕ್ಕಿಗೆ ಕೊಟ್ಟಕಾಸ್ತೀನಿ ಅದನ್ನ. ಇವಾಗ ನೋಡ್ರಿಪ್ಪ ಆರಿಪಾಗ ತಿಲ್ಲಿ ಬಚ್ಚಿದ್ರಿ, ಅಕ್ಕಿ ರೆಡಿಯಾಗಿ ಹೋಗಿ ಬಿಟ್ಲು ಶಾಲಿನ ಹೋದ್ರಿ. ಅಕ್ಕಿ ಆರಿಪಾಗ ಆರಿಪಾಗಲ್ಲ ಅರ್ಶಿ ಆರಿಪ ಹೊಲ್ಯಾಕತ್ತಾಳ್ರಿಪ್ಪ ಇಲ್ಲಿ ಆರಿಪ. ಅದೇನ್ ಕೆಲಸ ಬಂದ್ರಿ, ಬರೇ ಹೊಲಿಯೋದ್ ಹೊಲಿಯೋದ್ ಕೆಲಸ ಇಕ್ಕಿದ. ಅದೇನ್ ತೊಳಚಿದೆ ನಮ್ಮ ಡ್ರೆಸ್ಸಿಗೆ ಹೌದನ? ಕರೆಕ್ಟ್ ಮಾಡಿ, ಅಲ್ಲಿ ಅಲ್ಲಿ ಕರೆಕ್ಟ್ ಮಾಡಿ, ಅದ್ ಹೊರಗೆ ಇಟ್ಕೊಂಡ್ಬಿಡ ಅಂತೀನಿ ನಮ್ಮ ಮಿಷನ್ ನೋಡಿ ಹಂಗ ಮಾಡ್ತೀನಿ ನೋಡಿ. ನಾನೇನ್ ಮಾಡ್ತೀನಿಪ್ಪ ಅಂತ ಹೇಳಿದ್ರ ಇದನ್ನ ಮಾಡ್ಕೊಂತೀನಿ ರೀ, ಗ್ರೇವಿ ಮಾಡ್ಬೇಕಲ್ರಿ. ವಟಾಣಿ ಅದಾವ, ವಟಾಣಿ ಅದಾವ ನಿನ್ನೀವ ಇನ್ನ ಅದನ್ನ ಪಲ್ಯ ಮಾಡ್ತೀನಿ. ನಮಗೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ಅದು ಇದು ಮಸಾಲೆ ಇಲ್ಲೇ ಐತ್ರಿ, ನನ್ನ ಹೆಸರಿನ ಓದಲ್ರಿ ಅದನ್ನ ಒಯ್ವ ಅಂತ ಹೇಳಿ ಅದ್ರಾಗಿಂದ ಒಂದಿಷ್ಟು ಹಾಕಿ ಮಾಡ್ತೀನಿ ರೀ. ನಾನು ಭಾಳ ಐತ್ರಿ ಅದೇನು ಮತ್ತೆ ಬೇಕಂದ್ರೆ ಮತ್ತೆ ಮಾಡಕ್ ಬರೈತ್ರಿ, ಅಕ್ಕಿಗೂ ಆಕೈತಿ ನಮ್ಗೆ ಆಕೈತಿ. ಈಗ ಅದ್ರಾಗ ಒಂದು ಸ್ವಲ್ಪ ಪಲ್ಯ ಮಾಡ್ಕೊಂಡು ನೋಡ್ರಿ, ಅದು ಇತ್ತಂದ್ರೆ ಎಷ್ಟು ಹಗುರ ಆಕೈತ್ರಿ. ನೋಡ್ರಿ ಎಣ್ಣೆ ಕಾಯ್ಕಿಟ್ಟೀನಿ ರೀ, ಇವಾಗ ಸ್ವಲ್ಪ ಉಳ್ಳಾಗಡ್ಡೆ ಹಾಕೊಂಡ್ರೆ ಅನ್ನೋದ್ರೆ ಒಟ್ಟಿನ ಹಾಕೊಂಬಿಡಂದ್ರಿ, ಎರಡು ಕೂಡ ಚಲೋ ಫ್ರೈ ಆಗ್ದು, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಬಂದ್ರಿ ನೋಡ್ರಿ, ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಬಂದ್ರಿ. ನಮ್ಮ ಆಸಿಟ್ಗಿಂತ ಪಲ್ಯ ಇತ್ತು ಅಂದ್ರೆ ಬಾಯ್ ಸರಿಪೋಂಗ. ಈಗ ಒಂದು ಸಂಬಂಧ ಪಲ್ಯ ಇಂಥವೆಲ್ಲ ಮಾಡೋದ್ರೆ ನಾವು ಕಾಳಿನ ಜಾಸ್ತಿ ಅಂದ್ರೆ ಸ್ವಲ್ಪ ಫ್ರೈ ಆದ್ರೆ ಅಂತೇಳ ಇಲ್ಲ. ಈಗ ನೋಡ್ರಿ ಮಸಾಲ ಇನ್ನೊಂದು ಫ್ರಿಜ್ ನೋಡಿಟ್ಟೇನು ರೀ, ಕೊಯ್ತಾ ಅಂತಂದಲ್ರಿ, ಹಂಗೆ ನಾ ಕಡೆಗೆ ಇಟ್ಬಿಟ್ಟಿದ್ದೆ, ಬರಲೇ ಇಲ್ಲ ಇಕ್ಕಿ ನಿನ್ನೆ ಸಾಯಂಕಾಲ ಮಧ್ಯಾಹ್ನ ಏನೋ ಫರ್ ಹೋಗ್ಬಿಟ್ಲ. ಈಗ ಇದ್ರಾಗಿಂದ ಒಂದಿಷ್ಟು ಹಾಕಿ ಪಲ್ಯ ಮಾಡ್ತೀನಿ ನಾನು. ನೋಡ್ರಿ ಕಾಳೆಲ್ಲ ಮೆತ್ತಾಡು, ಒಂದು ಚೀಟಿ ಮಾಡ್ಕೊಂಡ್ರೆ ಒಂದು ಚಲೋ ಆಗ್ತೈತೆ ರೀ. ಅಂದರೆ ನಾನು ಚೀಟಿ ಮಾಡ್ಕೊಂಡಿಲ್ಲ, ಇವಾಗ ಇದನ್ನು ಗ್ರೇವಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಂದು. ಇಲ್ಲಿ ನೋಡ್ರಿಪ್ಪ ನೀವು ಖಾರ ಉಪ್ಪು ನೋಡಿ ಹಾಕೋಬೋದ್ರಿ, ಗ್ರೇವಿಗೆ ನೀವು ಜಾಸ್ತಿ ಖಾರ ಹಾಕಿದ್ದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೋಡಿ ಹಾಕೋರಿ, ಇಲ್ಲ ತಂದ್ರೆ ಅದು ಕರೆಕ್ಟಾಗಿತ್ತಂದ್ರೆ ಅಂದರೆ ಬಿಟ್ಟು ಬಿಡ್ರಿ ಅಷ್ಟಕ್ಕೆ. ನೋಡಿರಲಿ ಈಗ ನಾನು ಮಿಕ್ಸ್ ಮಾಡಿದ್ರದನ್ನ ಇದು ನೀರು ಹಾಕೊಂಡು ಕುದಿಯಕ್ಕೆ ಇಟ್ಬಿಡ್ತೀನಿ. ನನ್ನ ಪಲ್ಯ ರೆಡಿ ರೀ, ಇಷ್ಟು ಸಾಕು. ಇವಾಗ ನೋಡಿರಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ನೀರು ಹಾಕೋರಿ, ಬೇಡಪ್ಪ ನಮ್ಗೆ ಹಂಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೊಂಬಿಡ್ರಿ. ನಾನಿಲ್ಲ ಸ್ವಲ್ಪ ಜಾಸ್ತಿ ಹಾಕೊಂದೇನು ರೀ ನೀರು. ಇಲ್ಲಿ ನೋಡಿರಿಪ್ಪ ಬಟಾಣಿ ಕಾಪಲ್ಲೆ ರೆಡಿ ಮಾಡಿದೆ ರೀ ನಾನು, ಮಸ್ತ್ ನೋಡೋಣ ಕಾಪಲ್ಲೆ. ನೋಡಿರಿ ಈ ಥರ ಏನು ಹಾಕ್ಬೇಕಂತೇಳಿ ನೀವು ಬೇಕಂದ್ರೆ ಉಳ್ಳಾಗಡ್ಡಿ ಹಾಕೋದು, ಬೇಡಂದ್ರೆ ಬಿಡ್ಬೋದು ರೀ. ನಾನು ಯಾಕಂದ್ರೆ ಆ ಗ್ರೇವಿ ಒಳಗೇನ ಉಳ್ಳಾಗಡ್ಡಿ ಟಮಾಟಿನ ಎಲ್ಲ ಹಾಕಿಬಿಟ್ಟೀನಿ ರೀ. ನಾನೇ ಬದ್ನಿಕಾಯಿಗಂತ ಹೆಚ್ಕೊಂಡಿದ್ದೀರಿ ಅದನ್ನು, ಹಾಗಾಗಿ ಇದಕ್ಕೆ ಹಾಕಿಬಿಟ್ಟೆ ರೀ. ಹಾಕಿದ್ರೆ ಚಲೋ ಆಗುತ್ತೆ, ಅದಕ್ಕೇನು ಪರವಾಗಿಲ್ಲ ರೀ. ಸ್ವಲ್ಪ ಖಾರ ಉಪ್ಪು ನೋಡಿ ಹಾಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ನಂದಂತೆಲ್ಲ ಕರೆಕ್ಟಾಗೇ ಐತ್ರಿ, ಈ ಪಲ್ಲೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಇವಾಗ ನೋಡ್ರಿಪ್ಪ ಇದು ಬಿರಿಯಾನಿ ಮಸಾಲ ಮಾಡಿದ್ನಲ್ರಿ, ಸ್ಟೋರ್ ಇಟ್ಕೊಂಡಿದ್ದೆ. ಆದ್ರೆ ಇದು ಇನ್ನೊಂದು ಎಷ್ಟು ಐತ್ರಿ, ಯಾಕಂತ ಹೇಳಿದ್ರೆ ಇದನ್ನ ಮಾಡಿಟ್ಟಿಂಟಿನಿ ನಮ್ಮ ಮನೆ ಒಳಗೆ ಹುಡುಗರು ಬಿಟ್ಟೇ ಇಲ್ರದ ಕೈ ರೀ. ಅನ್ನ ಆಗಾದ್ರಾಗ ಅಂತೇಳಿದ್ರೆ ಸ್ವಲ್ಪ ಇದನ್ನ ಒಂದು ತಟ್ಟಿ ಎಣ್ಣೆ ಹಾಕೊಳೋದ್ರಿ, ಇದನ್ನ ಕೈಯಾಡೋದು, ಆಮೇಲೆ ಕಡೆ ಅನ್ನ ಹಾಕೊಳೋದು, ಕೈಯಾಡ್ಕೊಳೋದು, ಉಣ್ಣೋದು. ಮಾಡಿಬಿಟ್ರೆ ಮಸ್ತಾಗಿ ಹೊಡ್ಬಿಟ್ಟಾರೆ, ಈಗ ಹಾಕಾಕ್ಬೈತಿ ಮತ್ತೆ ಮಾಡಿ ಮತ್ತೆ ಮಾಡಿಡೋಣಕತ್ತಾರೆ. ಆದ್ರೆ ಇವ ಇದು ಆಗೋದ್ರೊಳಗೆ ನಾ ಇನ್ನೊಂದು ಇದನ್ನ ಉಪಯೋಗಿಸೊಂದು ಬಿರಿಯಾನಿ ಮಾಡಾಕತ್ತೀನಿ ರೀ. ಏನಪ್ಪ ಅಂತಂದ್ರೆ ಅಂಡಾ ಬಿರಿಯಾನಿ ರೀ, ಅಂಡಾ ಬಿರಿಯಾನಿ ಥಂಡಿ ಒಳಗೆ ಅದ್ರೊಳಗೆ ಈ ಸಾರು ಅದು ಇದು ಅಂತ ಏನು ಬೇಡ, ಅಂಡಾ ಬಿರಿಯಾನಿ ಒಂದು ಮಾಡಿಬಿಟ್ರೆ ಸಾಕು ಅಂತೇಳಂದ ಈಗ ಇದನ್ನು ಉಪಯೋಗಿಸ್ಕೊಂಡು ನಾನು ಅಂಡಾ ಬಿರಿಯಾನಿ ಮಾಡಾಕತ್ತೀನಿ ರೀ. ಈಗ ಅದನ್ನು ಅಕ್ಕಿ ಬೇರೆ ಅದನ್ನು ಬೇರೆ ನಾನು ಕುದಿಸ್ಕೊಳಂಗಿಲ್ರಿಪ್ಪ, ಒಂದು ಸಿಟಿ ಮಾಡಿಬಿಟ್ರೆ ಅನ್ನ ಬಿಡುತ್ತೆ. ಸ್ವಲ್ಪ ನೀರು ಕಡಿಮೆ ಇಟ್ಟು ಒಂದು ಸಿಟಿ ಮಾಡ್ಕೊಂಬಿಡ್ತೀನಿ ರೀ, ನೀರು ಕುದಿಯಕ್ಕಿಟ್ಟು ಹಂಗೆ ಮಾಡೋಕ್ಕಾಗಿಲ್ಲ ರೀ. ನೀವು ಬೇಕಂದ್ರೆ ಮಾಡ್ಕೊಳ್ರಿ, ಒಂದು 50% ಅಕ್ಕಿ ಕುದಿಸ್ಕೊಂಡ್ಬಿಡ್ರಿ. ನಾನು ನಮ್ಮ ಮನೆ ಒಳಗೆ ಸ್ವಲ್ಪ ಮಿಜ್ಜಿ ಮಿಜ್ಜಿ ಇದ್ರನ ರುಚಿ ಅನಿಸಿದ್ರೆ ನಮಗೆ, ನಮ್ಗೆ ಭಾಳ ಉದ್ರಂದ್ರೆ ಹೋಗಂಗಿಲ್ಲರಿ, ಅಮ್ಮ ಅಂತೂ ಮೊದ್ಲ ಉಂಡಂಗಿಲ್ಲ ರೀ. ಹಾಗಾಗಿ ಒಂದು ಸಿಟಿ ಮಾಡ್ಸ್ಕೊಂಡ್ಬಿಡ್ತೀನಿ ರೀ ನಾ ಅನ್ನ ರೀ. ನೀರು ಸ್ವಲ್ಪ ಕಡಿಮೆ ಇಡ್ತೀನಿ ರೀ, ನೀರು ಕಡಿಮೆ ಇಟ್ಟಿನಿ ಅಂತೇಳಿದ್ರೆ ಉದುರುದ್ರಾಗತ್ತೆ ರೀ. ನಮಗೆ ಹಂಗಾದ್ರೆ ಸಾಕು ರೀ, ಹಂಗೆ ಮಾಡ್ಕೊಂಡು ನಾನು ಅಂಡಾ ಬಿರಿಯಾನಿ ಮಾಡಾಕತ್ತೀನಿ. ಇವಾಗ ಮೊದಲು ತತ್ತಿ ಕುದಿಸ್ಕೊಂಡ್ಬಿಡ್ತೀನಿ ರೀ ಕುಕ್ಕರ್ ಒಳಗೆ, ಆಮೇಲೆ ಕಡೆ ಅದಾ ಕುಕ್ಕರ್ ಒಳಗೆ ಅನ್ನ ಮಾಡ್ಕೊತೀನಿ ರೀ. ಇಲ್ಲಿ ನೋಡಿರಿ ಇವಾಗ ಒಂದು ಸಿಟಿ ಮಾಡ್ಸ್ಕೊಂಬಿಡೋಣ ರೀ, ಅಂದ್ರೆ ಕುದ್ದು ಬಿಡ್ತಾರೆ ತತ್ತಿ. ಇವಾಗ ಇಲ್ಲಿ ನೋಡಿರಿ ಸಿಟಿ ಆತು ತತ್ತಿದು, ಇವನ್ನ ತತ್ತಿ ತೊಕೊಂಡು ಇದ್ರ ಇದ ಕುಕ್ಕರ್ ಒಳಗೆ ಜೀರಾ ರೈಸ್ ಹಾಕಿರಿ. ಅವು ಒಂದು ಸ್ವಲ್ಪ ಅವಕ್ಕೇನು ಹಾಕ್ತಂತ ತೋರಿಸ್ತೀನಿ ರೀ. ಆಮೇಲೆ ಇದನ್ನು ತೊಕೊಂಬಿಡೋಣ ರೀ ಮೊದಲಿಗೆ. ಇಲ್ಲಿ ನೋಡಿರಿಪ್ಪ ತತ್ತಿ ತೆಗೆದು ಇದ ಕುಕ್ಕರ್ ಒಳಗೆ ನಾನು ಅಕ್ಕಿ ಹಾಕೊಂದೇನು ರೀ. ನೀರಂತೂ ಸ್ವಲ್ಪ ಕಡಿಮೆ ಹಾಕೊಂಬಿಟ್ಟು ಒಂದು ಸ್ವಲ್ಪ ಎಣ್ಣೆ ರೀ ಹಾಕಾಕತ್ತದ್ದು. ಆಮೇಲೆ ಕಡೆ ಪಲಾವ್ ಇಲ್ಲಿ ರೀ, ಸ್ವಲ್ಪ ಚಕ್ಕರ ಮಗ್ಗಿ, ಆಮೇಲೆ ಕಡೆ ಒಂದು ಎರಡು ಎಲೆಕಾಯಿ, ಒಂದೆರಡು ಲವಂಗ, ಕಾಳು ಮೆಣಸು ಹಾಕಿ ಈಗ ಇದನ್ನು ಕುದಿಯಕ್ಕೆ ಇಟ್ಬಿಡೋಣ ರೀ. ಒಂದು ಸ್ವಲ್ಪ ಉಪ್ಪು ಹಾಕಿರಿ.
Ini nol di pam bensin kai mata ulaga di hakin di nana itu ulaga di ente brown color brown nol framer komran mata lekati ba yung badan tikke mandre au yang tikke mandre yang gila tikke mandre tikke mat kuntar dale wali wali ba ini nol di pam iwaga ulaga di ente celo fry ayu turi iga ala bale pet hakolan re salipo wasi ulaga framer komran re ini ulaga ame kere, itu biryani masala mati nanti nana, aduh aku lantre, ini cara saya makan. Ini warga itu biryani itu masala aku lantre, kita boleh terus. Ame kere, kuatam beri sop aku lantre, tomato nih aku lantre, sal pudina sop aku lantre. Ame kere, kuatam beri paste itu, kuatam beri sop aku ini nih kan, kecil dari matam nih kita sepekan tanpa aku lantre. Ame kere kota mir pesta itu adna komran. Jigrodi pasulo, illa fraya trida. Ame kere hasya karakolan dri. Iya ga? Hasya karakolan dri. Ame le salp garam masala akolan dri. Itu kota mir kah konten dri mandal dri. Anjista kota mir kapuriri. Ame kere garam masala. Ada biryani jasti biryani nine store mati dri masala jasti itu dri na. Itu na hakon tawshya ketemti dri. Mata salp aite. Mata taste na inna sab jasti agat salp kasuri mentha kaman salp pakon chala kati iwa gitna fry mar kwan re iin mar re fry atre ruchi takastu pakon re itu siti atan re ga iya nir kari mehai kitra na kai daga kai taba iya ga are pahedri blast agang il tora up pakon re Nanak sal pakai nih, hanggai pelik ya sebuka, asta upah kondo. Ah, ini nimbian itu komar di, mas tegi. Ya re nimbian tuh orang itu dor dor ya, ya re nimbian dana itu komar di. Masir idra itu nimbian ini bekerja di dila re, illa tomato nara jasti idra, ini dila, ini le, iwan nimbian nado mani orang nimbian hati re. Masir terbeka itu nari panin, masir terle like kita umur aku daga ma. Chutney mana kabarti itu? Aido, urian itu low flame mana kita tinjir nana. Aido nimbian naik itu nimbian naik itu cello mix madi ni, mix madi itu nimbian nade allah cello ini orang ini fry agilre, fry ini mele, wandhani ini rak berkagitre. Adli orang ini madin panthre, utatti kudisi itu kondiri ga. Ion ini madin panthi adre, ion wadu da salp bisi mana kabarti itu? Andra, aido biryani orang kita utatti wadengilare. Mami, in mana ti? Iga, ini kan jadi balik juga kan? Ini agak katanya balik kayak katini. Ini tuh tadi tuh mandu kedi tuh mending cuci ni. Kudu cuci tiga. Hah? Iga, ini yang dulu lagi nak kawan kawan teh ga? Ansel pa? Ini nak kawan kara kawan, asin pedih kawan, upah kawan. Hah? Ini dulu ga? Ini terang sel kara kawan. Andra tadi fry mandu kawan, wedding gila gua. Ini dulu ga? Biryani dulu ga? Wedding gila gua. Ada saman dah kawan ada. Sel pa garam masala kawan, ada ga? Hah? Sal-sal pella, sal-sal pakulan ini sih sih. Apa anda? Fry mana? Iba ga arsip dia pakulan dulu. Ame kade sal pupa pakulan dulu kan? Isto pakulan dulu. Iba tatiyan kudisi dulu dulu. Yuni mana mandra ga fry mana komplan dulu. Ii tera fry mana? Anda ni mesti sista disak. Ii tera fry mana? Nau birani udah kaki diban tiadra tati wedding gil dulu. Aduk kos kara. Ii tera fry mana komplan dulu. Ini nol dulu. Tati mas lagi fry mana komplan nol tati kiri. Iba ga itu na. Bagi komplan dulu kan tati. Ini lori ini gravy, benda benda ni mirah kenderan pada akan gila. Bacon dah aku lagi bad andra, ini lah bad. Istilah istilah mirah kanda, selalu kaya arti ni naik gitu. Itara kaya arti ni. Ini warga, nampu anna noda, anna yang gitu anton sukar mau madid. Ini noda anna yang gitu anton naib te teragil gak nari. Adre yang gitu, mirah kanda noda itu gravy gitu nak kanda,
ನಾವು ಒಂದೆರಡು ನಿಮಿಷ ಬಿಟ್ಬಿಟ್ರೆ ಅಂದ್ರೆ ಬಿರಿಯಾನಿ ರೆಡಿ ಆಗುತ್ತೆ ನೋಡ್ರಿ. ಮಸ್ತಾಗಿ ಅನ್ನನ ರೆಡಿ ಆಗ್ಬಿಟ್ಟಿದ್ರಿ ಈಗ. ಈಗ ನೋಡ್ರಿ ತತ್ತಿ ಹಾಕೊಂಡ್ರಿ, ಇದ್ರ ಮ್ಯಾಗ ಅನ್ನ ಹಾಕೊಂಬಿಡನ್ರಿ. ಇಲ್ಲಿ ನೋಡ್ರಿ ಸ್ವಲ್ಪ ತುಪ್ಪ ಹಾಕೊಂಬಿಡನ್ರಿ ಇದ್ರ ಮ್ಯಾಲೆ. ಈ ಥರ ಒಂದಿಷ್ಟು ತುಪ್ಪ ಹಾಕೊಂಡ್ರಿ. ಇಲ್ಲಿ ನೋಡ್ರಿ ಇವಾಗ ತುಪ್ಪ ಹಾಕೊಂಡ್ಮೇಲೆ ಸ್ವಲ್ಪ ಕರೆದಂಥ ಉಳ್ಳಾಗಡ್ಡಿ ಹಾಕೊಂಡ್ರಿ. ನಾನು ಏನು ಉಳ್ಳಾಗಡ್ಡಿ ಮೊದಲ ಇದು ಮಾಡಕ್ಕಿದ್ರೆ ಅವಾಗ ಒಂದಿಷ್ಟು ಉಳ್ಳಾಗಡ್ಡಿ ತೊಗೊಂಬಿಟ್ಟಿದ್ದೆ ಫ್ರೈ ಆಗಿದ್ಮೇಲೆ ಈ ಥರ ಹಾಕಕ್ಕೆ ಬೇಕು ಅಂತೇಳಿ ಅಂದ ಆಮೇ ಕಡೆ ಸ್ವಲ್ಪ ಪುದೀನ ಹಾಕೊಳ್ಳನ್ರಿ, ಪುದೀನ ಸೊಪ್ಪು ಹಾಕೊಳ್ಳನ್ರಿ. ಆಮೇ ಕಡೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳನ್ರಿ. ಈ ಥರ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗೇನು ಮಾಡೋಣಪ್ಪ ಅಂದ್ರೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡನ್ರಿ ಅಳ್ಳ ಮಠ. ಆಮೇ ಕಡೆ ನೋಡ್ರಿ ದಮ್ ಎಗ್ ಬಿರಿಯಾನಿ ಮಸ್ತ್ ಆಗುತ್ತೆ ರೀ. ಅರಿಪ್ಪ ಏನಾಯ್ತು ನೋಡ್ರಿ, ಪ್ಯಾಕೆಟ್ ಡ್ರೆಸ್ ತೋರ್ಸಕ್ಕಂತಾಳ್ರಿ ನನಗೆ. ನಮಗರ ಡ್ರೆಸ್ಸಿಂದ ಏನು ಗೊತ್ತಿರೇ ಇಲ್ಲ. ನಾನು ಅಂತೀನಿ ಪ್ಯಾಂಟ್ ಪೀಸ್ ಎಲ್ಲ ಚಮ್ಮ ಇದೆ ಅಂದ್ರೆ ಇದು ಮುಂದಿಂದು ಹಂಗಿವ ಹಿಂದಿಂದು ಪ್ಯಾಂಟ್ ಅಂತ ಅನ್ಕೋತೀನಿ. ಕಟ್ ಮಾಡಿದ್ರಿ ತುಪ್ಪ ನಿಂದು ಅದೇನ ಪೂರ ಅಂಗಿನ ಅಂತ್ರಿಪ್ಪ ಅದು ಟಾಪಿಗೆ ಅಂತ್ರಿ. ಇದು ಪ್ಯಾಂಟ್ ನಾ ಲೈನಿಂಗ್ ಅರಿ ಮಾಡ್ಬಿಟ್ಟಿನ ಬಂತು ಲೈನಿಂಗ್. ಹೌದ್ರಿ ಕಟ್ ಮಾಡಿದ್ನಂದ್ರೆ ಏನಿತ್ತು ಹಂಗಾದ್ರಿ ಈಗ ತಲೆ ಹಾಕಿಲ್ಲ ನಮ್ ದೇವ್ರ ನಿನಗ ನಿಮ್ಮ ಕಡೆ ಕಟ್ ಮಾಡಿಸ್ಕೊರ ಅಂತಂದ ಕೆಳಗಿನ ಮಟ್ಟ ಹೊಲ್ಕೊಂಬಿಡಮ್ಮ ಚಂದ ಆಕೈತಿ. ಅಲ್ಲಮ್ಮ ಅದ ಎಷ್ಟು ಉದ್ದ ಐತಿ ಅಷ್ಟು ಉದ್ದ ಇಟ್ಕೊಂಬಿಡ. ಅಷ್ಟು ಉದ್ದ ಇಟ್ಕೊಂಬಿಡ ಚಂದ ಆಕೈತಿ ಮಸ್ತ್ ಐತಿ ಅದ ನಾನೇ ಕೊಡ್ಸಿದ್ ನೋಡು. ಮತ್ ಹೇಳಾವ ಇಲ್ಲ ಕಟ್ ಮಾಡ್ಲಿ ಬಿಡ ಇವ. ನಾನು ಹಿಂದಿನ ಪ್ಯಾಂಟ್ ಈ ಕಡೆ ಶರ್ಟ್ ಇದ ಮ್ಯಾಗಿಂದ ಟಾಪ್ ಅಂತ ಮಾಡ್ಬಿಟ್ಟಿನಿ. ಅದ್ ಹಿಂದ ಮುಂದ ಕೂಡಿ ಒಂದು ಇದ ಅನ್ನೋದು ಟಾಪ್ ಬಿಡುವ. ಈಗೇನ್ ಒಯ್ಬೇಕು ನೀನ ಇವಾಗ ಇದು ನಾಳೆ ಬಿಟ್ಟು ಒಂದ್ 5 ನಿಮಿಷ 10 ನಿಮಿಷ ತಂದ್ರಂಗ್ಲಿ. ಇವು ಥಾಟ್ ಎಲ್ಲ ಹಿಂಗ ಹಿಡಿದ್ರ ಸುಡ್ಬೇಕ್ರಿ, ಸುಡ್ಬೇಕು. ಮತ್ ಹಿಂಗ್ ತಗದ್ ನೋಡಿದ್ವಿ ಅಂತ ಹೇಳಿದ್ರೆ ಉಗ ಬರ್ಬಿತ್ತಿರ್ಬೇಕ್ರಿ. ಅಂದ್ರ ಅನ್ನ ಮಸ್ತಾಗಿ ಅಳಿಬಿಟ್ಟಿರ್ತೈತಿ ಅಂತ ಅರ್ಥ ರೀ ಅದ. ಹೂಗಂತೂ ಇನ್ನು ಏನು ಜಾಸ್ತಿ ಬರಕತ್ತಿಲ್ಲ ರೀ, ಬರಕೈತೆ ಅಂದ್ರೆ ಅಷ್ಟಿಲ್ಲ. ಇದೊಂದು ಸ್ವಲ್ಪ ಅಳು ತಂತ ಹೇಳಿದ್ರೆ ಕೈ ಇಡಕ್ಕೆ ಚಲೋ ಅನಿಸೈತಿ ರೀ ನೋಡ್ರಿ. ಇಷ್ಟು ಇದಾಗೈತಿ ಇದು. ಇನ್ನೊಂದು 1 ನಿಮಿಷ ಇಡನ್ರಿ, 1 ನಿಮಿಷ ಇಟ್ಟರೆ ಪೂರ ಇದಾಗ್ಬಿಡತ್ತೆ. ಇದು ಹೂಗ ಹೋಗಂಗೆ ಹೋಗ್ಬಾರ್ದು ಅಂತ ಹಿಂಗೆ ಕಲಿಟ್ಟಿನಿ ರೀ ಗುಣಕಲ್. ಸರಿಪ್ಪ ರೆಡಿ ಆದ್ಯಮ್ಮ. ಹ್ಞೂ, ನಮಗೆ ಈಗೊಬ್ರು ಫೋನ್ ಮಾಡಿದ್ರಲ್ಲಮ್ಮ, ಹ್ಞೂ ಬೆಳ್ಳಿ ದೀಪ ಕೊಟ್ಟು ಕಳ್ಸ್ತಾರಂತಮ್ಮ ಬೆಂಗಳೂರಿಗಿಂತ ನಮಗವ್ರು ಮೇಡಮ್ ಅವರು. ಅದು ಹಿಟ್ಟು ಇದನ್ನ ಮಾಡಿ ನಾವು ಕಲಿಸಿ ದೀಪ ಹಿಡಿದಿದ್ದಲ್ಲ ಹಂಗೆ ಮಾಡಬೇಡ್ರಿ, ನಾನು ಬೆಳ್ಳಿ ದೀಪ ಕೊಟ್ಟು ಕಳಿಸ್ತೀನಿ ನೀವು ಹಚ್ಚು ಅಂತೀನಿ ಅಂತ ಯಾರೀ. ಥ್ಯಾಂಕ್ ಯು ಸೋ ಮಚ್ ರೀಪ ಮೇಡಮ್ಮ, ನಿಮ್ಮ ಮಾತು ಕೇಳಿ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು, ನಿಮ್ಮ ಜೋಡಿ ಮಾತಾಡಿ ಖುಷಿ ಆಯ್ತು ನಮಗೆ. ಮಮ್ಮಿ ರೆಡಿ ಆತೀನ? ನನಗಂಕ ತಿನ್ಬೇಕನ್ಸತೈತಿ, ಯಾಕಂದ್ರೆ ಟೈಮು ಆತ ಕ್ಲಾಸಿಗೆ ಹೋಗೋದು ಅರ್ಧ ತಾಯಿ. ಇದಕ್ಕೆ ಹಂಗ ಮಾಡಕ್ ಹೋಗ್ಬೇಡ, ಹೆದರ್ಸಾಕ ಹೋಗ್ಬೇಡ ಮಗ. ಹೇಳಕತ್ತಿಲ್ಲ ನೋಡಿಲ್ಲ, ಏನ್ ಹೆದರ್ಸ್ಬಾರ್ದು, ನಾ ಅರ್ಧ ಮಾಡೋದ್ ಬೇಡ ಬೇಡ ವಾ, ಅರ್ಧ ಇಬ್ರ ಆಗತ್ತ. ವಾವ್ ಎಷ್ಟು ಗಮ ಗಮ ಅಂತಾರಿಪ್ಪ ಅಲ್ಲ ಮಸ್ತ್ ಗಮ ಗಮ ಅನಕೈತಿ. ಮತ್ತ ಆಮೇಲೆ ಅರ್ಶನ ಹಾಕಿಲ್ಲ ನಾನು ಕರಿಗೂ ಮಮ್ಮಿ ಬಾ ಗಮ ಗಮ ಅನ್ನತೈತಿ. ಅದು ಇದು ನಾವು ಬಿರಿಯಾನಿ ಮಸಾಲ ಮಾಡಿರ್ತೀವಲ್ಲಮ್ಮ, ಅದು ಬಹಳ ಅಂದ್ರೆ ಬಹಳ ಉಪಯೋಗ ಆಗುವಂತ ಮಸಾಲೆ, ಎಲ್ಲದಕ್ಕೂ ಹಾಕ್ಬೋದಲ್ಲ ನಾವು ಅದನ್ನ. ಮಸ್ತ್ ಅಕ್ಕ ಮಳಿ ಬರಾಕತ್ತ, ನೀ ಕ್ಲಾಸಿಗೆ ಹೋಗ್ಬೇಕಂತಿದಿ, ಮಳೆ ಬರ ಊಟ ಮಾಡಿ ಆರಾಮ್ ಊಟ ಮಾಡಕ್. ನಾನ ನಿನಗೆ ಯಾರು ಗಡ್ಬಡ ಮಾಡಂತಾರ ಇವ, ನೀ ಆರಾಮ್ ಊಟ ಮಾಡಿ ಹೋಗಿ. ಹೌದಿಲ್ಲ ಕಟ್ ಮಾಡ್ಕೊಂಬರ್ತೀಯ ಅದು ಇನ್ನೊಂದ್ ಸ್ವಲ್ಪ ಐತಿ ಅದು ಇವತ್ತ ಆತಂದ್ರ ಜಲ್ದಿ ಆದ ಮಾಡ್ಕೊಂಬರ್ತೀನಿ, ನಾನು ಮನ್ಯಾಗ ಮಾಡ್ಬಿಡ್ತೀನಿ. ಇಲ್ಲ ಮಮ್ಮಿ ನನಗೂ ಬರ್ತೈತಿ ಈಗ ಬೇಡವ ಇವತ್ತಾಯಿ ಬೇಡ, ಇನ್ನೊಂದ್ 4-5 ಹೊಲೆ ಮಟನ ನೀನ್ ಮನ್ಯಾಗ ಮುಟ್ಟಕ್ ಹೋಗ್ಬಾರ್ದನ. ಆಯ್ತು ಮುಟ್ಟ ಬಣ್ಣ ನೋಡು ಬಿರಿಯಾನಿ ರೆಡಿ ಆಯ್ತ ಮಸ್ತ್ ಹಾಕ್ಬಿಡುವ. ಅರ್ಧ ತತ್ತಿ ಅಷ್ಟೇ ಅಷ್ಟ ಸಾಕು, ಏನ್ ಮಾಡ್ತೀವಿ ಜಾಸ್ತಿ ತತ್ತಿ ತಿನ್ಬಾರ್ದು ಜಾಸ್ತಿ. ನೀನ್ ಅರ್ಧದೊಳಗೆ ಗಿರ್ದ. ಇವಾಗ ನಮ್ ಬಾಬರ್ ಬಂದಾರಿ ಇವತ್ತು ಶುಕ್ರ ಎಲ್ಲ ನಮಾಜ್ ಮಾಡಕ್ ಅಂತೇಳಂದ ಅವ್ರಿಗೆ ಅಂಡ ಬಿರಿಯಾನಿ ಹಾಕೊಡ್ತೀನಿ, ಉಂಡ ಚಾ ಕುಡಿದ್ರಿ. ಮಳಿ ಅಂತೂ ಫ್ರೆಂಡ್ಸ್ ಫುಲ್ ಮಳಿ ಜೋರ್ ಐತ್ರಿಪ್ಪ ಇಲ್ಲಿ, ಎಷ್ಟು ಜೋರ್ ಐತಿಪ್ಪ ಅಂತ ಹೇಳಿದ್ರೆ ನೋಡ್ಬೋದು ನೀವು. ಆದ್ರೆ ಸೋರಾಕತ್ತಿಲ್ರಿ ಅಲ್ಲಿ,
ಏನೋ ಮಾಡ್ಯಾರೇನ್ರಿ ನಮ್ಮ ಮನೆಯವ್ರ ಜಾತ್ರೆ ಮುಂತಾರ ಗೊತ್ತಿಲ್ಲ, ಒಟ್ಟು ಸೋರಾಕತ್ತಿಲ್ರಿಪ್ಪ. ಅದೊಂದು ಚಲೋ ಆಗಕತ್ತಿತ್ತು ನನಗೆ. ಮಳೆ ಎಷ್ಟು ಜೋರು ಬರಾಕತ್ತಿ ನೋಡ್ರಿ. ಅಯ್ಯೋ ಇನ್ನೊಂದು ಚೂರು ಕಡಿಮೆ ಆತ್ರಿ ಇವಾಗ, ಅಷ್ಟು ಜೋರು ಬರಾತಿತ್ತು ನೋಡ್ರಿ ಮಳೆ. ನಮ್ಮ ಬಾಬಾರ್ ಬಂದು ಒಳಗೆ ಹೊಕ್ಕರು ಮಳೆ ಜೋರು ಬರಾತು. ಉಂಡ್ರಿಪ್ಪ ನಮ್ಮ ಬಾಬಾರ್ ಊಟ ಮಾಡಿ ಮತ್ತೆ ಚಹಾ ಕುಡಿಯಾಕತ್ತಾರ್ರಿ. ನಾನು ಚಹಾ ಕುಡಿಯಾಕತ್ತೀನಿ ರೀ. ಈಗ ಚಲೋ ಆಗೈತೆ ಬಿರಿಯಾನಿ, ಮಸ್ತ್ ಆಗೈತೆ ಅಂದ್ರೆ ಮಸಾಲೆ ಜಾಸ್ತಿ ಆಗೈತೆ ಅಂದ್ರೆ ಅಂದ್ರೆ ಇಲ್ಲಿ ತೋರಿ ಕರೆಕ್ಟ್ ಆಗೈತೆ ಅಂತ ಹೇಳಿದ್ದಾರೆ. ಒಂದು ಹೊಡ್ಯಾಕತ್ತಾರ ಚಕ್ಡಿದವರು. ಮಳೆ ಫುಲ್ ಮತ್ತ ಜೋರು ಆತ್ರಿ ನೋಡ್ರಿ. ಯಾಕೆ ಸೋರಾಕತ್ತಿಲ್ರಿಪ್ಪ ನನಗಂಕರಲ್ಲಿ ಸೋರಾಕತ್ತಿಲ್ಲ ಅಂದ್ರೆ ಭಾಳ ಖುಷಿ ಇರಲಿ. ಸೋರಾಕತ್ತಿಲ್ಲ ನೋಡ್ರಿ. ಇಲ್ಲ ತನ ಮತ್ತೆ ಹೋಗಿ ನೀರ್ದಾಗ ಬರಬೇಕು, ಮಳೆ ಆಗಿ ಹೋಗಿರಿ. ಏನು ಮಾಡಿದ್ರೆ ಏನ್ರಿ ನಮ್ಮ ಮನೆಯವ್ರು, ಏನು ಮಣ್ಣಿಗೆ ಭಾಳ ನಿಂತೈತೆ ಏನ್ರಿ. ಒಟ್ಟು ದಬ್ಬ್ಯಾರಿ ಅವ್ರು. ನಮಗಂತ ನೋಡ್ರಿಪ್ಪ ಫುಲ್ ತಡ್ಡಿ ಹತ್ತಾಕೈತ್ರಿ ಇವಾಗ. ಅದಕ್ಕೆ ಒಂದು ಕಡೆ ಚಾನ, ಒಂದು ಕಡೆ ಸ್ನ್ಯಾಕ್ಸ್. ಅರಿಪ್ಪ ನೀ ತಿಂತೇನ ನಾ ಮಾಡೋಂಥ ಸ್ನ್ಯಾಕ್ಸ್? ನೀವು ತಿಂತೀರನವ ಸ್ನ್ಯಾಕ್ಸ್? ಸ್ನ್ಯಾಕ್ಸ್ ಅಮ್ಮ ಇಲ್ಲ ನೋಡ್ರಿ, ಶೇಂಗಾ ಬೀಜ ರೀ ಸ್ನ್ಯಾಕ್ಸ್ ಅಂತಾರ. ನಾನು ತಿನ್ ನಾನು ಅಂತಾರ ಅರಿಪ್ಪ ಏನಿಲ್ಲ. ನಾನಾ ಮಾಡಿ ನೋಡಿ, ಈಗ ಹೊಸ ಇದು ಹೆಸರು ಇದೀಗ ಶೇಂಗಾ ಬೀಜಕ್ಕೂ ಸ್ನ್ಯಾಕ್ಸ್ ಅಂತ ಅಂದ್ರೆ ಏನ್ರ ತಿಂತೀವಲ್ಲ ಅದಕ್ಕಂತಾರನ. ಏನ್ರ ಮಾಡ್ತೀವಲ್ಲ ಅದು ಅಡಿಗೆ. ಹಾ ಹಾ, ಮತ್ತಿದಕ್ಕೆ ಏನಂತಾರ ಈಗ? ಶೇಂಗಾ ಹುರಿದದ್ದು ಅಂತಾರ ಇದಕ್ಕೆ. ಹುರಿದದ್ದು ಶೇಂಗಾ ಅಂತ ನೋಡ್ರಿಪ್ಪ ಇದಕ್ಕೆ. ನಾವು ಏನು ಅರ್ಧಂಬರ್ಧ ಎಲ್ಲ ಕಲ್ತೀವ್ರಿ. ಇನ್ಮ್ಯಾಗ ನೀವು ಹೇಳ್ತಿರಲ್ರಿ, ನೀವು ಕರ್ಸೋದಿರಲ್ರಿಪ್ಪ ಇನ್ಮ್ಯಾಗ ಅಲ್ಲಿ ಅಂತ. ಒಟ್ಟು ಶೇಂಗಾಕ್ಕೆ ಏನಂತಾರ ನೋಡ್ರಿಪ್ಪ ಹಂಗಾರ. ನಂಗಂತೂ ಗೊತ್ತಿಲ್ರಿ. ನಾನಂತೂ ಸ್ನ್ಯಾಕ್ಸ್ ಅನ್ನಕತ್ತೀನಿ ರೀ. ಅರಿಪ್ಪ ಅನ್ನಕತ್ತಾ ಹುರಿದ ಶೇಂಗಾ ಅಂತಾರಮ್ಮ, ಅದಕ್ಕೆ ಅನ್ನಕತ್ತಾಳ್ರಿ. ನಾಲ್ಕೂವರಿಗೆ ಹುರಿದ ಶೇಂಗಾನ ನಾಲ್ಕೂವರೆ ಆಗಿಲ್ಲ ತಗೋಯ್ನ. ಹ್ಮ್ ಅಷ್ಟಾಗೈತಿ ಈಗಿನ ಟೈಮ್. ಹುರಿದ್ರಿಪ್ಪ ನಮ್ಮ ಶೇಂಗಾರಿ ಟೈಮ್ ಪಾಸ್ ಶೇಂಗಾರಿಪ್ಪ. ಹಾ ನೋಡಿ ಇವಾಗ ಬಂತು ನೋಡು, ಟೈಮ್ ಪಾಸ್ ಶೇಂಗಾ. ಹಾ ಹಾ ಹಾ, ಟೈಮ್ ಪಾಸ್ ಹಿಂಗ. ಅದಕ್ಕೆ ಅಂತ ನನ್ನ ಬಾಯಾಗ ಐತಿ, ಏನ ಬರುವಲ್ತಲ್ಲ ಬರುವಲ್ತಲ್ಲ ಅಂತ ಅಂದ್ ಬಂದ್ ನೋಡ್ ಮನೆ ಅಂದ್ ಮಾಡಿದ್ರಿ. ಟೈಮ್ ಪಾಸ್ ಹೆಂಗ ಅಂತಾರೆ ಅದಕ್ಕೆ. ಇಲ್ ಯಾರ್ರಿ ಅರಿಪರೆ ಮತ್ತೆ ಹಿಂದಿನ ಮುಂದೆ ಹಚ್ಚೋದು, ಮುಂದಿನ ಹಿಂದ ಹಚ್ಚೋದಂದ್ರ ಮತ್ ನೀನ ಅಲ್ಲ ಮಾತಿಗೆ ಅನ್ನಕತ್ತಾರ. ನೀನ್ ಏನ್ ಹೊಲಿಯೋದು ಕೇಳಕತ್ತಾರ ಅವ್ರ? ನನ್ ಮಾತಿಗೆ ಅನ್ನಕತ್ತಾರ ಅವ್ರು? ನಾನೇನ ಮತ್ ಹಿಂದಿಂದ ಹೋಗಿ ಮುಂದೆ ಹಸ್ತಿಯನ್ನ, ಮುಂದಿಂದ ಹೋಗಿ ಹಿಂದ ಹಸ್ತಿಯನ್ನ, ನಿನ್ನ ಹೊಲಿಯದ ಅಂತ ನಾ ಅನ್ಕೊಂಡಿನವ. ನನಗ ಅಂದ್ರನ ಅವ್ರು ಅದ ಅಂತಿ ನನ್ ಮೊಮ್ಮಗಳಿಗೆ ಏನ್ ಹಂಗನಾರಲ್ ಅವ್ರ ಅಂತೇಳಂದ. ಇರ್ಲಿ ಇರ್ಲಿ, ಚುಚ್ಕೊಂಡೇನ್ ಚೂಜಿ. ಅರಿಪ್ಪ ಹೊಲಿದ್ಯಾ? ಹೆಂಗಾಗೈತಮ್ಮ? ಚಲೋ ಆಗೈತೆ. ಕಳ್ಸ್ ನೋಡಲ್ಲ ಮುದ್ದಿ ಮುದ್ದೆ ಆಗಿರೋದಲ್ಲ ನಾ ಚಕಡೆ ಚಕಡೆ ಹಂಗಾಕೈತೆ. ಚಲೋ ಆಗೈತೆ ಎಗ್ ಬಿರಿಯಾನಿ, ಆದ್ರೆ ಎಗ್ ಇಲ್ವಾ ಏನ್ ಮಾಡ್ಲಿ. ಎಗ್ ನಾವ್ ತಿಂದಿವಿ. ಅಲ್ಲಿ ಏನ್ ಮಾಡಿ ಅನ್ನ ಅಗಲ್ ಮಾಡ್ಬೇಕೈತೆ ಅರಿಬೇಕಿ. ಅದಕ್ಕ ಈಗ ಅಲ್ಲಿ ಹೋಗಿ ಇದನ್ ಮಾಡುವ ಅಂತೀನಿ. ಒಮ್ಮೆ ಅವ್ರು ತೋರ್ಸಿದ್ರಂದ್ರ ಗೊತ್ತಾಗ್ಬಿಡುತ್ತ ನಂಗೆ. ಹೌದಿಲ್ಲ ಈಗ ನಾಳೆ ನೋಯ್ ಎಲ್ಲ ಮುಗೀತು ನಾ ಮತ್ತೊಂದ್ ಐತಿ ಅಂತ. ಅದಕ್ಕೆ ಅಲ್ಲಿ ಹೋಯ್ವಾ ಗೊತ್ತಾಕೈತಿ ನೀನ್ ಹೆಂಗ್ ಹೊಲಿಬೇಕು ಅನ್ನೋದಂತ ನಾ ಹೇಳಕತ್ತೀನಿ. ಏ ಮುದ್ದಿಗೈತಮ್ಮ ಅದ ಕಾಣಂಗಿಲ್ಲ ಅಂತೀಯ. ಹ್ಮ್ ಚಲೋ ಆಗ್ತದ. ಉಣ್ಣ ಉಣ್ಣಿ ಮೊದಲು ಉಣ್ಣ ಆಯ್ಕೆ ಹಂಗ ಇರೋದ ನಮ್ಮ ಮಾರಿಪ್ಪ. ಉಣ್ಣಿ ನೀರ್ ತುಂಬಿಕೊಡ್ಲಿ ಅಪ್ಪಾಗ. ಎಲ್ಲಿ ಚರಿಗೆ ಯಾರು ತುಂಬಿಕೊಟ್ರ ಏನ್ ನಿನಗ? ಬರೀ ಬಿರಿಯಾನಿ ಒಂದ ಹಾಕೊಟ್ಟಿ ನಾನು ನಾನು ಇಲ್ಲೇ ಕುತ್ಕೊಂಡು. ಇಲ್ಲ ಬಿಡಮ್ಮ ಉಂಡ್ ಚಲೋ ಆಗೈತೆ. ಹ್ಮ್ ಉಂಡು ಬಿಡು ಥಂಡಿಯಾಗ. ಏನ್ ಮಾಡ್ತಿದ್ ಮತ್ತ ಅದ ಗ್ರೇವಿ ಬೇಡ ಅಂದೆ, ಅಲ್ಲೇ ಬಂದ್ ಮಾಡ್ಕೊಡ್ಬೇಕಾ? ನೋಡ್ರಿ ಈಗ ನಾವು ಮಾಡಿಟ್ಟದ ಅಷ್ಟು ಇವ ಅಂದೆ ನಾನು. ಇವತ್ ನೋಡ ಮತ್ ಇಲ್ಲೇ ಇಟ್ಟಿದ್ದಿ ಒಟ್ಟಾನಿ ಹ್ಯಾಕ್ ಮಾಡಿದೆ ನಾನು. ಆತು ನನಗ ಅದೊಂದ ಹಾಕಿ ಕೊಟ್ಟಾನಿ ಕಳ ಪಲ್ಯ ಮಾಡಿದ್ ನೋಡಿ ಇವತ್ತು ಮಸ್ತ್ ಆಗಿತ್ತು. ಹಾಕಿ ಆಗಲ್ಲ ಏನ್ ಮಾಡ್ಲ ಅಂತ ದಪ್ಪ ನಸ್ರಿನ. ನಿಮ್ ತಂಗಿಯರ್ ಏನ್ ಹೇಳಕತ್ತಾರಲ್ಲ ಮೊರಮಿಂದ ಏನ ಗ್ಯಾರಂಟಿ ರಾತ್ಕ ವಾರಂಟಿ ರಾತ್ಕ ಅಂತ ಏನದ? ಏನ್ ಎಷ್ಟ್ ತಕೊಂತಿರ್ತೀರ ಹಂಗಾರ ಸಕ್ಕರೆ ಅಂಗಡಿ ಒಳಗಿಂದ? ಏನ್ ಐದ್ ರೂಪಾಯಿ ಒಂದ್ ರೂಪಾಯಿನಾ?
ಏನ 500 100 ಆ 1 ರೂಪಾಯಿ ಅಮ್ಮಗೆ ಏನು ಕೊಡ್ತಿರೋ ಅದ ನನಗೆ ನನಗೆ ಗೊತ್ತಿಲ್ವಾ ನಿಮ್ಮ ತಂಗಿ ನೋಡಕ್ಕೆ ಬಂದಿರ ಅನ್ನಕತ್ತ ನಸರ್ನಪ್ಪ ಮೊರಂ ಬಂತು ರಾತ್ಗು ಗ್ಯಾರಂಟಿ ಅನ್ನಕತ್ತ ಹಾಕಿ ನಿನಗೆ ನಮ್ಮ ಊರಿಗೆ ಹೋಗ್ಬಿಡ್ತೇವ ನಾವು ಏ ನಿಮ್ಮ ಊರಿಗೆ ಏನು ಹೋಗ್ತೀರೇವ ತೋರ್ಸ್ಕೊಂಬಿಟ್ಟೆ ಮತ್ತೆ ಬುರ್ಕಾನ ಹೋಗಿನ ಹೋಗ ಮಸ್ತ್ ಮಾಡಣ್ರಿ ನಸನ ಸರ ಮೊರಂ ಮೊರಂ ಮಸ್ತ್ ಮಾಡಣ್ರಿ ಸರ ಹ್ಞೂ ವಾಯ್ವಾ ಮಳಿ ಒಂದು ಮಳಿ ಒಂದು ನಮ್ದು ಹೂ ಕಟ್ಟದೊಂದು ಜಾಸ್ತಿ ಆಗ್ಬಿಡೈತಿವಾ ಮೊರಂ ನೋಡ್ರಿ ಜಾಸ್ತಿ ಇದನ್ನ ಆಗಂಗಿಲ್ಲ ಬರೀ ಹೂ ಕಟ್ಟದ ತಿರ್ಗ್ಯಾಡೋದೊಂದ್ ಜಾಸ್ತಿ ಆಕೈತಿ ಇರ್ಲಿ ಮತ್ತೇ ಮಾಡೋಕ್ ಅಂತಿಂದಿಲ್ಲ ಶೇಂಗಾ ಹುರುಟಿನ ಶೇಂಗಾ ತಿನ್ನ ಒಲ್ಲನ ನೋಡ್ರಿಪ್ಪ ಮತ್ತ ಹೊರಗೆ ಹೋಗಿ ಅವ್ರ ಅಮ್ಮನಿದ್ರು ಒಳ್ಳೆ ಮಾಡಕತ್ತಾಡ್ರಿ ಬಿರಿಯಾನಿ ಮಾಡಿದ್ದು ಮಸ್ತ್ ಆಗೈತಿ ಅದಿ ಬಿರಿಯಾನಿ ಅಂತ ಹೇಳ್ದ ನೀವು ಆ ತರ ಮಾಡ್ರಿ ಟ್ರೈ ಮಾಡ್ರಿ ಥಂಡಿ ಒಳಗ ಅದ್ರೊಳಗ ಬಹಳ ಟೇಸ್ಟ್ ಅನ್ಸತ್ರಿ ನಿಮ್ಗೆ ಬಿರಿಯಾನಿ ಬೇಡಪ್ಪ ಅಂತ ಹೇಳಿದ್ರೆ ಅನ್ನ ನೀವು ಅಂದ್ರ ಇದು ಎಗ್ ಚಿಕನ್ ಅಂತ ತಿನ್ಲಾರ್ದವ್ರು ಇಷ್ಟ ಸುಕ್ಕ ಅನ್ನ ಅದನ್ನ ಮಸಾಲೆ ಹಾಕೊಂಡು ಮಾಡ್ಕೊಂಡು ತಿಂದ್ರು ಬಹಳ ಅಂದ್ರೆ ಬಹಳ ಟೇಸ್ಟ್ ಆಕೈತಿ ಮತ್ತೆ ಈ ತರದ ಮಸಾಲೆ ಬಿರಿಯಾನಿ ಹಾಕೋ ಮಸಾಲೆ ಆಗಿರ್ಬೋದು ಆಮೇಲೆ ಕಡೆ ವೆಜಿಟೇಬಲ್ ಹಾಕುವಂತ ತರಕಾರಿ ಹಾಕುವಂತ ಮಸಾಲೆ ಆಗಿರ್ಬೋದು ಸ್ಟೋರ್ ಇಡೋದು ಅದನ್ನ ಆಕಿಗೆ ಅಲ್ಲೇ ಹೋಗಿ ಜಾಸ್ತಿನ ಮಾಡ್ಕೊಡ್ಬೇಕಂತ್ರಿಪ್ಪ ಆಕಿಗೆ ಅಲ್ಲೇ ಬಾನಿನ ಅಲ್ಲೇ ಮಾಡ್ಕೊಡಂತ ಹೇಳ ಹೂನ್ ಅಂತೇನಿ ನಿನಗೆ 200 ರೂಪಾಯಿ ಹಾಕಿನ ಅದಕ್ಕೆ ಏನ್ ಬೇಕು ಎಲ್ಲ ತಗೊಂಬಾ ಅಂತ ಹೇಳಕತ್ತ ಬೇಡವ ನನಗೆ ಏನ್ ದುಡ್ಡು ಗಿಡ ಏನ್ ಬೇಡ ಅವ ಎಲ್ಲಿಗೆ ಕಾಯಿ ಲವಂಗ ಅವ ಇದ್ದಷ್ಟನ್ನ ಹಾಕಿ ಮಾಡೋದ್ರೊಳಗೆ ಏನ್ ಬೇಡ ಅಂತ ನಾನು ಹೇಳಿ ಆಯ್ತು ಹಂಗಾರ ಮಾಡೋ ಅಂತ ಬಾರ್ಬ ಅಂತ ಹೇಳಿ ಮತ್ತೆ ಮೊರಂ ಬಂತಲ್ರಿಪ್ಪ ಇವಾಗ ನಮ್ದು ಮೊರಂ ಬಂತು ಅಂತ ಹೇಳಿದ್ರೆ ನಮಗಂತ ಇಲ್ಲದ ಖುಷಿ ರೀ ಒಂದ್ 5-6 ದಿನ ನಮಗ ಕೈಗೆ ಪುರಿಸಿದ್ರಲ್ಲ ಬಾಯಿಗೆ ಪುರಿಸಿದ್ರಲ್ಲ ಕಾಲಿಗೆ ಪುರ್ಸತ್ ಇರಂಗಿಲ್ರಿ ನಮ್ಗೆ ಅಷ್ಟು ನಾವು ಬಿಜಿ ಇರ್ತೀವಿ ಮೊರಂ ಬಂತು ಅಂತ ಹೇಳಿದ್ರ ನೋಡ್ರಿ ಮೊರಂಬಿದ ಬಗ್ಗೆ ಎಷ್ಟೆಲ್ಲ ಮಸ್ಕಿಲ್ ಮಾಡಾಕತ್ತ ಹುಡುಗರು ರೀ ಯಾಕಂದ್ರೆ ಅವ್ರಿಗೆ ಒಂದು 1 ರೂಪಾಯಿ 2 ರೂಪಾಯಿ ಹಂಗ ತಿನ್ನೋದು ಅದು ಅಂಗಡಿ ಒಳಗೆ ಸಕ್ಕರೆ ಅಂಗಡಿ ಒಳಗ್ರಿ ಅವ್ರು ಹಂಗಾಗಿ ಅವ್ರಿಗೆ ಭಾಳ ಅಂದ್ರೆ ಭಾಳ ಖುಷಿ ಹುಡುಗರಿಗೆ ಅಂತ ಅರ್ಷಿಯ ಖುಷಿ ಹಾಕತ್ ಬಿಡ್ತಾನೆ ಮೊರಂ ಬರೋದು ಈಗ ಹಾ ರೀ ಪೇಸ್ಟ್ ಖುಷಿ ಹಾಕಾಯ್ತವಾ ಅವಾಗ ತೋರಿಸ್ತೀರಿ ಮೊರಂ ಬಂದ ತೋರಿಸ್ತಾರಂತ ತೋರಿಪ್ಪ ನೋಡ್ರಿಪ್ಪ ಇವಾಗ ನಾವು ನಿಲ್ದಂಗಡಿ ಬಂದಿರಿ ನಿಲ್ದಂಗಡಿ ಬಂದ ತಕ್ಷಣ ನೋಡ್ರಿ ಮಳಿ ಅಲ್ಲೇ ಏನಕ್ಕೈತಿ ಮಳಿ ಇವಾಗ ಬಂದ ತಕ್ಷಣ ಆಗಲಿ ಗಿರಾಕಿನ ಬಂದ್ಬಿಟ್ಟು ಅವ್ರಿಗೆ ಆಗಲಿಗೆ ಕೊಡಾಕತ್ತಾರ ಈಗ ಅಮ್ಮ ಮೀನಾರಿ ಬಡ್ಡ ಇಲ್ಲಮ್ಮ ಬಡ್ಡ ಅಂತಾರಿ ನೋಡ್ರಿ ಹೇಗೆ ಕಸಿಂತಾರ್ರಿ ಅರ್ಶಿ ಹೇಗೆ ಕಸಿ ಅಂತ ತರ್ತಾಳ್ರಿ ಈಗ ಛತ್ರಿ ಏರಿಸ್ತೇನ್ರಿ ಮಳಿ ಬಂತಮ್ಮ ಆಮ ಮಳಿ ಬಂತ್ರಿ ಅಮ್ಮ ಮೊರಂ ಬಂತು ಬಂತಮ್ಮ ಮೊರಂ ಬಂತು ಅಂತ ಹೇಳಿದ್ರ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡೋದು ನಮ್ಮ ನಜ್ಮ ಸಂಬಂಧ ವರ್ಷ ಹಂಗ ಬೇಡ್ಕೊಳ್ಳೋದು ತೊಟ್ಲ ಕಟ್ಟೋದು ಆಕಿಗೆ ಉಡಿ ತುಂಬೋದು ಹಂಗ ಇದ್ದ ಇತ್ತಮ್ಮ ಆದ್ರೂ ಬಿ ಪಾತಿಮ್ಮ ಕೈ ಬಿಡ್ಲಿಲ್ಲಮ್ಮ ಲಾಸ್ಟ್ಗೆ 12 ಅದಕ್ಕೆ ನಾ ಏನಂತೀನಮ್ಮ ನಮ್ಮ ಫ್ರೆಂಡ್ಸ್ ಪಾಪ ಯಾರೋ ಒಬ್ರು ಆಗಿರ್ಬೋದ್ರಿ ಪಾಪ ಯಾರೋ ಒಬ್ರು ಆದ್ರೆ ಕೆಲವೊಬ್ರು ಪಾಪ ಮಕ್ಳಿಲ್ಲ ನಮಗೂ ಮದ್ವಿದು ಇದಿಲ್ಲ ಅಂತ ಹೇಳ್ತಾರಮ್ಮ ನಮ್ಮ ಮನ್ಯಾಗ ಆರೋಗ್ಯ ಚಲೋ ಇಲ್ಲ ಅಂತ ಹೇಳ್ತಿರ್ತಾರ್ರಿ ಅವ್ರಿಗೆಲ್ಲರಿಗೆ ಒಳ್ಳೇದು ಆಗ್ಲಿ ಅಂತ ಹೇಳಂದ್ರಿ ಕಮೆಂಟ್ ಹಾಕೋದ್ರಂದ್ರ ಒಂಥರ ಜೀವ ಇದ್ದಂಗ ಆಗ್ಬಿಡೈತಮ್ಮ ಅಮ್ಮ ಹ್ಮ್ ಅನ್ಭವಿಸ್ಬಿಟ್ಟಿವಲ್ರಿ ಅವ್ರದ್ದು ಪಾಪ ಹಂಗ ಆಗ್ಬೋದಲ್ಲ ಜೀವ ಅಂತ ಅನಸ್ತೈತಮ್ಮ ನೋಡ್ರಿ ಹೋದ ವರ್ಷ ನೋಡ್ರಿ ಹೋದ ವರ್ಷ ನೀವು ತೊಟ್ಲ ಹಿಡಿದು ಆಕಿಗೆ ಮಕ್ಳು ಹಾಕೋವಲ್ಲ ತಾಯಿ ಹೇಳ್ಬೇಕು ನೀವ್ ಒಂದು ಎಷ್ಟ್ ಚಂದ ಇದು ಮಾಡಿದ್ರಮ್ಮ ಅದನ್ನ ನೆನಪರಾಕೈತ್ರಿ ಈಗ ಹೋದ ವರ್ಷ ಉಡಿ ತುಂಬಿಸಿ ಆಕಿ ಕಡಿಂತ ಹತ್ ಹೋಗಿತ್ರಿ ಪಾಪ ಹುಡುಗ್ರಿ ಹೋದ ವರ್ಷ ನಜ್ಮ ಅತ್ತಿತ್ತಮ್ಮ ಬೆಟ್ಟ ಕವಡ್ರಿ ಈ ವರ್ಷ ಹೋದ ವರ್ಷನ ಅಚ್ಕಡೆ ಬರ್ಸ್ರಿ ಅದು ಹೋದ ವರ್ಷನ ಅಂದ್ರೆ ಹೋದಿಲ್ರಿ ಹೋದ ವರ್ಷನ ತಿಳಿತಮ್ಮ ನಾವು ಎಲ್ಲ ಹ್ಞೂನ್ರಿಪ್ಪ ಹಂಗ ಮಾಡಣ್ರಿ ಬೇಡ್ರಿಪ್ಪ ಯಾರಿಗೆ ಅಂತ ಇಡಕ್ ಹೋಗ್ಬೇಡ ಅಂತ ಬೇಡಿ ಕೇಳಣ್ರಿಪ್ಪ ಬೇಡಪ್ಪ ನೋಡ್ರಿ ನಮ್ ತಾವ ಮೊರಂ ಬಂತಲ್ರಿ ಇವಾಗ ನಾವ್ ನೋಡ್ರಿ ಎಲ್ಲ ಉಡಿ ತುಂಬೋದು ಉಡಿ ಕಟ್ಟೋದು ನಾವ್ ದೇವ್ರ ಹೆಸರು ತಗೊಂದೆಲ್ಲ ನಾವ್ ರೆಡಿ ಮಾಡ್ಕೋಬೇಕಲ್ರಿ ಇವಾಗ ನೋಡ್ರಿ ಎಲ್ಲ ಈಗ ಒಂದೊಂದ ಹೆಂಗ ಗಿರಾಕಿ ಬರ್ತಾವ ಹೆಂಗ ವ್ಯಾಪಾರ ಆಕೈತಿ ಈಗ ಅಮ್ಮ ಹಂಗ ತರ್ಸಾಕತ್ರಿ ಮತ್ತ ಒಮ್ಮಕ್ಳೆ ಹಾಕಾಕ ಬಂಡವಾಳ ಹಾಕಾಕ ನಮ್ ಕಡೆ ರೊಕ್ಕ ಇರಂಗಿಲ್ರಿ ಹಂಗಾಗಿ ನಾವ್ ಈಗ ಒಂದ್ ಸ್ವಲ್ಪ ಸ್ವಲ್ಪ ತಗೊಂಬಂದು ಎಲ್ಲ ರೆಡಿ ಮಾಡ್ಕೊಂತೀವಿ ಮತ್ತ ಚಾ ಕುಡಿಯ ಕಪ್ ಅಂತಂದ ಅವು ಇದಿರ್ತಾವಲ್ರಿ ಏನು ಪ್ಲಾಸ್ಟಿಕ್ ನಾವು ತರ್ಸಿದ್ವಿ ಅದಕ್ಕೆ ಅಂದ್ರೆ ಎಣ್ಣೆ ಹಾಕಿಡ್ತೀವ್ರಿ ಅದ್ರೊಳಗ್ರಿ ಇವು ಉಡಿ ಕಟ್ತೀವ್ರಿ ನಾವು ದೇವ್ರ ಹೆಸರು ತಗೊಂಡು ಅವ್ರು ಏನ್ ಬೇಡ್ಕೊಂತಾರಪ್ಪ ಅದೆಲ್ಲ ಆಗ್ಲಿ ಅಂತ ಹೇಳಿ ಬೇಡ್ಕೊಂಡಿದ್ರೊಳಗೆ ನಾವ್ ಏನೇನ್ ಇಡ್ಬೇಕು ಎಲ್ಲ ಇಟ್ಟು ಉಡಿ ರೆಡಿ ಮಾಡ್ತೀವ್ರಿ ಹಂಗಾಗಿ ಕೊಬ್ಬರಿ ತಗೊಂಬಂದು ಇಟ್ಟಿವಿ ಈಗ ತಪ್ಸಂಗಿಲ್ಲ ಬೆಡಿದ್ದು ಯಾರಿಗೆ ತಪ್ಸಿಲ್ಲ
ಒಂದು ಮಕ್ಕಳಾಗದಿರ್ಲಿ, ಒಂದ್ ಮನಿ ಕಟ್ಟದಿರ್ಲಿ, ಒಂದ್ ಏನಾಗತ್ ಮನೆ ತೊಂದ್ರೆ ಬಂದಿರ್ಲಿ ಎಲ್ಲಾ ಪಾರ್ ಮಾಡ್ತಾಳೆ. ಮಾಡಿದ್ ಗೊತ್ತಾಗ ಮತ್ ಇನ್ನೊಂದಮ್ಮ, ನಾವು ಇದನ್ನ ಏನದು ಗ್ಯಾರಿ ಒಳಗ ನಾವು ಇದನ್ ಮಾದ್ಲಿ ಮಾಡಂತ ಹಿಟ್ಟ ನಾನ್ ತಗದು ಇದನ್ ಮಾಡ್ತಿದ್ದೇರಿ ಅವನ್ನ ಚಿರಾಕ್ ಮಾಡಿ ದೀಪ ಹಚ್ಚಿತ್ತೀರಿ. ಹೌನ್ರಿ, ಅದನ್ನ ನೋಡಿ ನಮಗ್ ಬೆಂಗಳೂರು ಒಬ್ರು ಫೋನ್ ಹಚ್ಚಿದ್ರಮ್ಮ ಇವತ್ತು ನಾವು ನಿಮಗ ಇದನ್ ಕೊಡಿಸ್ತೀವಿ ಅಂತೇಳಂದ್ರೆ ಬೆಳ್ಳಿ ದೀಪ ಕೊಡಿಸ್ತೀವಿ ಅಂತೇಳಂದ್ರೆ. ಹೌನ್ರಿ, ಹೌನ್ರಿ, ಬೆಳ್ಳಿ ದೀಪ ಕೊಡಿಸ್ತೀವಿ ಅಂತೇಳಂದ್ರೆ ಮೀನಕ್ ಗಿರಾಕ್ ಬಂದ್ ನೋಡ್ರಿ, ಇಲ್ಲಿ ನೋಡ್ರಿಪ್ಪ ಮೀನ ತೊಗೊಳಕ್ ಬಂದ್ರ ಅಂತ ಹೇಳಿದ್ರಿ ನಾವು. ಇವ್ರು ನಮ್ ವಿಡಿಯೋ ನೋಡ್ತಾರಂತ್ರಿ, ಅದನ್ನ ಹೇಳಕತ್ತಾರ ಅವ್ರು ನಮ್ದು ವಿಡಿಯೋ ತಾನ್ರಿ. ಚಲೋ ನೋಡಕ ನೋಡ್ರಿ, ಅವ್ರು ಬರ್ತಾರಂತ್ರಿ ಇವತ್ತು. ಹಾ ಅಲ್ರಿ, ಅವ್ರು ಬಂದ್ ನಮ್ ವಿಡಿಯೋ ದಷ್ಟು ವರ್ಣನೆ ಮಾಡಕತ್ತಾರಂದ್ರ. ಹೌದ್ರಿ, ಚಲೋ ಆತ್ಬಿಡ್ ನೋಡ್ರಿ. ಇದ್ರ ನರಾಗ ನೀವ ನೋಡಕತ್ತಿದ್ದಿಲ್ಲ ರೀ ಇವಾಗಾರ ನೋಡ್ರಿ, ಗೊತ್ತಾಗಿದ್ಮೇಲೆ ನೋಡ್ರಿ, ಸಪೋರ್ಟ್ ಮಾಡ್ರಿಪ್ಪ.